ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್. ಮಲ್ಲಿಕಾ, ಬಾಟ್ಲ್ ನೀರೆಲ್ಲ ತುಂಬಿಸಿದ್ದೆ. ಅಯ್ಯೋ, ನೀರು ತುಂಬಿಕಿವ್ನಿ, ಗಂಜಿ ಮೆಣಸಿನ ಸಾರು ಎಲ್ಲ ಮಾಡಿಕಿವ್ನಿ. ಸರಿ, ಸಾಯಂಕಾಲ ಹೋಗ್ಬೇಕಾದ್ರೆ ಮತ್ತೆ ನೀರ್ ತಗೊಂಡ್ ಹೋಗ್ಬೇಕು. ಓ, ತಕೊಂಡ್ ಹೋಗ್ಲೇಬೇಕು. ಡಾಕ್ಟರ್ ಹೇಳಿಲ್ವೇ ಮುಗಿಗ್ ಜಾಸ್ತಿ ನೀರ್ ಕುಡ್ಸಿ ಅಂತ? ಆಯ್ತು ಬಾ. ಮಲ್ಲಿಕಾ, ಮಲ್ಲಿಕಾ, ಬ್ಯಾಗ್ ಅಲ್ಲಿ ಏನೇನು ಇಟ್ಕೊಂಡಿರಿ? ಒಂದ್ರಲ್ಲಿ ಉಪ್ಪಿನಕಾಯಿ ಇದೆ, ಇನ್ನೊಂದ್ರಲ್ಲಿ ತುಪ್ಪ ಇದೆ. ಹಂಗೆ ಟವಲ್ ಎತ್ಕೋಬೇಕಿತ್ತು ಮಗಿಗೆ ಮಕ ವರ್ಸಕ್ಕೆ. ಮಲ್ಲಿಕಾ, ಟವಲ್ ಚಿ. ಮಲ್ಲಿಕಾ, ಬಾಪ ಒಳಗಡೆ ಹೋಗಿ ನೋಡೋಣ. ಮಲ್ಲಿಕಾ, ಜೋಯಕನ್ ವಾಯ್ಸ್ ಕೇಳಿಸ್ತಾ ಐತೆ. ಜೋಯಕ ಬಂದವರಾ? ನೋಡ್ರಣ್ಣ ಬಾ. ಮಲ್ಲಿಕಾ, 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 ಸುಂದ್ರಿ ಅಲ್ಲಮ್ಮ. ಅಯ್ಯೋ ಜಯಕ, ಇಟ್ಟೊಂದೆಲ್ಲ ಗಾಬರಿ ಆಗ್ಬೇಡಿ. ಸಂದಕ್ಕಿದ್ದೀರ ನೀವು? ಅಕಸ ಸಂದಕ್ಕಿದ್ಯೇನಪ್ಪ? ಅಯ್ಯೋ, ನಾವ್ ಹೇಗಿದ್ರೆ ಏನಮ್ಮ? ಸುಂದ್ರಿ ಹೇಗಿದ್ದಾಳೆ ಮೊದ್ಲು ಹೇಳು. ಅಯ್ಯೋ ಜಯಕ, ಇಟ್ಟೊಂದೆಲ್ಲ ಗಾಬರಿ ಆಗಕ್ ಹೋಗ್ಬೇಡಿ. ಮೊದ್ಲು ನಮ್ ಸುಂದ್ರಿಗೆ ಜೀವಕ್ಕೆ ಅಪಾಯ ಅಂತ ಹೇಳಿದ್ರು ಡಾಕ್ಟ್ರು. ಅಯ್ಯೋ, ಈಗ ಪರವಾಗಿಲ್ಲ, ಉಸಿ ಸುಧಾರಿಸ್ಕೊಂಡ ಅವಳೆ, ಎಲ್ಲರ ಜೊತೆಗೂ ಮಾತಾಡ್ತಾವಳೆ. ಐ ಸಿ ಯು ಇಂದ ವಾರ್ಡ್ಗೆ ಶಿಫ್ಟ್ ಮಾಡವ್ರೆ. ಅಯ್ಯೋ, ಅಂದ್ರೆ ಇದುವರೆಗೂ ಅವಳು ಸೀರಿಯಸ್ ಆಗೇ ಇದ್ಲ, ಅಂದ್ರೆ ಪಲವಾಗೆ ಪೆಟ್ಟು ಬಿದ್ದಿರ್ಬೇಕು. ಜಯಮ್ಮ, ಏನ್ ನೀವು? ನಮ್ ಮಲ್ಲಿಕಾ ಹತ್ತು ಹತ್ತು ಈಗಿನ ಸಮಾಧಾನ ಆಗಿದ್ದಾಳೆ, ಅವಳು ಹುಷಾರಾಗಿದ್ದಾಳೆ ಅಂತ ಹೇಳಿದ್ರು, ಯಾಕೆಷ್ಟು ಗಾಬರಿ ಆಗ್ತಿದ್ದೀರಾ? ನೋಡಿ, ಸುಂದ್ರಿ ಮಲ್ಲಿಕಾ ಹೆತ್ ಮಗಳೇ ಇರ್ಬೋದು, ಆದ್ರೆ ಅವಳು ನನ್ನ ಮಗಳು ಕೂಡ. ನಾನ್ ಬದುಕಿರೋದೇ ಅವಳಿಗೋಸ್ಕರ. ಅವಳಿಗೇನಾದ್ರೂ ಆದ್ರೆ ನನ್ ಖಂಡಿತ ಜೀವಂತವಾಗಿರಲ್ಲ ಅಮ್ಮ. ಅಯ್ಯೋ ಜಯಕ. ಆಂಟಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಗಾಬರಿ ಆಗ್ಬೇಡಿ. ಆಂಟಿ, ಡಾಕ್ಟರ್ ಏನ್ ಹೇಳಿದ್ರು? ಸುಂದ್ರಿ ಹುಷಾರಾಗಿದ್ದಾಳೆ, ವಾರ್ಡಕ್ಕೆ ಶಿಫ್ಟ್ ಮಾಡಿದ್ದಾರೆ, ಅದಕ್ಕೆ ಹಾಸ್ಪಿಟ್ಲಿಗೆ ಊಟ ತಗೊಂಡು ಹೋಗೋಣ ಅಂತ ಎಲ್ಲ ಪ್ಯಾಕ್ ಮಾಡ್ತಿದ್ವಿ. ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ. ಅದಕ್ಕೂ ಮುಂಚೆ ಆ ಅರುಣ್ ಮನೆಗೆ ಹೋಗ್ಬೇಕು. ಹೌದು, ಆ ದರಿದ್ರದ ಅವನ್ ಕೈ ಕಾಲ್ ಮುರಿದು ಹಾಸ್ಪಿಟ್ಲ್ ಬೆಡ್ ಮೇಲೆ ಮಲಗಿಸ್ಲಿಲ್ಲ ಅಂದ್ರೆ ನನಗ್ ಸಮಾಧಾನ ಇಲ್ಲ ಮಲ್ಲಿಕಾ. ಅಯ್ಯೋ ಜಯಕ, ಯಾಕಿಟ್ಟೊಂದು ಕೋಪ ಮಾಡ್ಕೋತೀರಾ? ಒಸಿ ಸಮಾಧಾನ ಮಾಡ್ಕೊಳ್ಳಿ. ಅವನ್ ಕೈ ಕಾಲ್ ಮುರಿಬೇಕು ಅಂತನಯ್ಯ ನಮ್ಮ ಮುಕುಂದಣ್ಣ ಅವ್ರ ಮನೆ ತಾವ್ ಹೋಗಿದ್ರು. ಅವ್ರವ್ವ ಕೈ ಕಾಲಿಗೆ ಬಿದ್ದು ನನ್ ಮಗನ್ಗೆ ಪ್ರಾಣ ಭಿಕ್ಷೆ ಕೊಡಿ ಅಂತ ಕೇಳ್ಕೊಂಡ್ರಂತೆ. ಅದಕ್ಕೆಯ ಪ್ರಾಣ ಭಿಕ್ಷೆ ಕೊಟ್ಬಿಟ್ಟು ಬಂದವ್ರೆ. ಅವ್ನು ಮಾಡಿರೋ ಪಾಪಕ್ಕೆ ಜೈಲಲ್ಲಿ ಕೂತ್ಕೊಳಿತಾವ್ನೆ. ಸರಿಯಾದ ಶಿಕ್ಷೆನೆ ಆಗೈತೆ ಬುಡಿ. ಸರಿ ನಡೀರಿ, ಸುಂದ್ರಿ ನೋಡಕ್ ಹೋಗೋಣ. ಅಯ್ಯೋ ಜಯಕ, ಇವಾಗ ತಾನೆ ಬಂದಿರೋ, ಒಸಿ ಸುಧಾರಿಸ್ಕೊಳ್ಳಿ, ಕಾಪಿನೋ ಟೀನೋ ಮಾಡ್ಕೊಟ್ಟನು. ಅಯ್ಯೋ ನನ್ಗೇನು ಬೇಡಮ್ಮ, ಮೊದ್ಲು ನಾನು ಅವಳ ಮುಖ ನೋಡ್ಬೇಕು. ನಡಿ ಆಕಾಶ್, ಹೋಗೋಣ. ಕೊಡ ನಡಿ ಮಲ್ಲಿಕಾ, ನೀರಾರ ಕೊಡಣೆ. ಅಯ್ಯೋ ನನ್ಗೇನು ಬೇಡ, ನಡಿಯಪ್ಪ. ಎಲ್ಲ ಇಟ್ಕೊಂಡ ಇಟ್ಕೊಂಡಿದ್ದೀನಿ, ನಡೀರಿ. ನೀನಿನ್ನೂ ಇಲ್ಲೇ ಯಾಕಿರ್ತೀಯ? ಊರ್ಗ ಹೋಗು, ನಮ್ರತ ಅಕ್ಕ ಒಬ್ರೆ ಇರ್ತಾರೆ, ನಿನ್ನ ನೋಡ್ಕೋಬೇಕು. ನನ್ನ ನೋಡ್ಕೊಳ್ಳೋದಕ್ಕಿಲ್ಲಿ ನನ್ನೋರು ಅಂತ ತುಂಬಾ ಜನ ಇದ್ದಾರೆ. ನಿನ್ನ ಹಾಸ್ಪಿಟಾಲಿಟಿ ಬರೀ ಹಾಸ್ಪಿಟಲ್ ಅಲ್ಲಿ ಮಾತ್ರ ಸೀಮಿತ ಆಗಿರುತ್ತೆ, ನನ್ಗದ್ ಬೇಕಾಗಿಲ್ಲ. ಈ ಪ್ರೀತಿನ ಹೋಗಿ ನಮ್ರತ ಅಕ್ಕನ ತೋರಿಸು. ಹೇಳಿದ್ ಕೇಳಿಸ್ಲಿಲ್ವಾ? ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಅತ್ತೆ ಇದ್ದಾರೆ, ನೀನ್ ಬೇಗ ಹುಷಾರಾಗು, ಆಮೇಲೆ ಜೊತೆಗೆ ಬೆಂಗಳೂರಿಗೆ ಹೋಗೋಣ. ನೀನ್ ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ನೀನ್ ಬಂದು ನನ್ನ ಕಾಪಾಡಿದ್ದು, ನಿನ್ ಮನ್ಸಲ್ಲಿ ನನ್ನ ಬಗ್ಗೆ ಏನೇನಿದೆ ಅಂತ ಎಲ್ಲ ಹೇಳಿದ್ದು ಎಲ್ಲ ನಾನು ಕೇಳಿಸ್ಕೊಂಡೆ.
ನಡೆದಿರೋದನ್ನೆಲ್ಲ ಬದಲಾಯಿಸೋದಕ್ಕಾಗಲ್ಲ. ಇಷ್ಟೆಲ್ಲ ಆದ್ಮೇಲೂ ನೀನ್ ಬಂದು ನನ್ನ ಕಾಪಾಡಿದ್ಯಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ಸ್. ಆಕ್ಚುಲಿ ನಿನ್ನ ಕಾಪಾಡೋದು ಬೇಡ ಅಂತ ನಾನು ಅನ್ಕೊಂಡೆ, ಬಟ್ ಏನ್ ಮಾಡ್ಲಿ, ನಿಮ್ಮ ಮನೆಯವ್ರು ಎಲ್ಲರೂ ಸುತ್ತಮುತ್ತ ಇದ್ರು. ಸೊ ನಾನೇ ನಿನ್ನ ಕೈಯಲ್ಲಿ ಎತ್ತಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದು ನಿನ್ನ ಅಡ್ಮಿಟ್ ಮಾಡಿದೆ. ಏನಿಲ್ಲ ಅಂದ್ರು 1 ಕಿಲೋಮೀಟರ್ ವಾಕ್ ಆಯ್ತು. ಅಬ್ಬಾಬಾಬಾ, ಕೈಯೆಲ್ಲ ನೋವು ಸ್ಟಾರ್ಟ್ ಆಗೋಯ್ತು. ಸುಂದ್ರಿ, ನೀನ್ ಏನಿಲ್ಲ ಅಂದ್ರು ಒಂದ್ 85 ಕೆಜಿ ಇರ್ಬೋದಲ್ವಾ? ಎಲ್ರಿಗೂ ಅದಿದ್ದೇ ಇರತ್ತೆ, ಆದ್ರೆ ಕೆಲವ್ರಿಗೆ ಮಾತ್ರ ಅದ್ ಬೆಳಕಿಗೆ ಬರತ್ತೆ. ತುಂಬಾ ಚೆನ್ನಾಗಿ ಮಾತಾಡ್ತೀಯ ನೀನು. ಇವಾಗ ಸ್ವಲ್ಪ ರೆಸ್ಟ್ ತಗೋ, ಇಲ್ಲಾಂದ್ರೆ ಸುಸ್ತಾಗತ್ತೆ. ಸುಂದ್ರಿ ಸುಂದ್ರಿ ಸುಂದ್ರಿ, ಇದೇನಮ್ಮ ಇದು, ಇಷ್ಟೊಂದು ಏಟ್ ಆಗ್ಬಿಟ್ಟಿದೆ. ಅಯ್ಯೋ ದೇವ್ರೆ, ಇದೇನಮ್ಮ ಮಾಡ್ಕೊಂಡ್ಬಿಟ್ಟೆ? ಆ ಸಮಸ್ಯೆನೇ ನಿನ್ನ ಹುಡ್ಕೊಂಡು ಓಡ್ ಬರುತ್ತೇನೋ ಅಥವಾ ನೀನೇ ಮಾಡ್ಕೋತೀಯೋ ಒಂದು ಗೊತ್ತಾಗೋದಿಲ್ಲ. ನೋಡಪ್ಪ ಇವಳು ಎಷ್ಟೊಂದು ಏಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಯ್ಯೋ ದೇವ್ರೆ. ಸುಂದ್ರಿ ಅಲ್ವೇ ಮದ್ವೆಗೆ ಅಂತ ಬಂದು ಇಲ್ಲಿ ಬಂದು ಮಲ್ಕೊಂಡಿದ್ಯಲ್ಲೇ. ಏನಮ್ಮ ಎಲ್ಲ ಕಷ್ಟನೂ ನಿನ್ಗೆ ಬರ್ಬೇಕಾ? ಏನೇ ಇದೆಲ್ಲ, ಈ ಕಷ್ಟಗಳು ನಿನ್ನ ಬಿಟ್ಟು ಹೋಗೋದೇ ಇಲ್ವೇನಮ್ಮ? ಸರಿ ಬಿಡು, ನೀನ್ ಅಳ್ಬೇಡ ಅಳ್ಬೇಡ, ಈಗ ಒರ್ಸ್ಕೋ, ಕಣ್ಣು ಒರ್ಸ್ಕೋ. ಸುಮ್ನೆ ಇದ್ದವಳನ್ನ ಅಳಿಸಿ ಈಗ ಯಾಕೆ ಅಳ್ತಿದ್ಯ ಅಂತ ಕೇಳ್ತಿದ್ದೀರಲ್ಲ ಜಯಮ್ಮ. ಅದು ಸುಂದ್ರಿ ನೋಡಿದ ತಕ್ಷಣ ತುಂಬಾ ಅಳು ಬಂದ್ಬಿಡ್ತು, ಅದಕ್ಕೆ ಹತ್ಬಿಟ್ಟೆ. ಅದು ಎಲ್ರು ಆಶ್ಚರ್ಯ ಪಡೋ ರೀತಿ ಗುಣ ಆಗ್ತಾಳೆ ಅಂತ ಹೇಳಿದ್ರಲ್ಲ, ತುಂಬಾ ಹೋರಾಡಿ ಅವಳ ನೆನಪುಗಳನ್ನ ಪಡ್ಕೊಂಡಿದ್ದಾಳೆ. ಇಷ್ಟು ಬೇಗ ಗುಣ ಆಗಿರೋ ಪೇಷಂಟ್ನ ಡಾಕ್ಟ್ರು ಮೊದಲನೇ ಸಲ ನೋಡ್ತಿರೋದು ಅಂತ ಹೆಮ್ಮೆಯಿಂದ ಹೇಳಿದ್ರು. ಪುಟ್ಟಿ ಅಳ್ಬಾರ್ದು ಕಣೆ, ನೀನು ಕಣ್ಣೋರ್ಸ್ಕೊ, ಇನ್ಯಾವತ್ತು ಅಳ್ಬಾರ್ದು ನೀನು, ಆಯ್ತಾ? ಆಕಾಶ್, ನನ್ಗೇನು ಆಗಿಲ್ಲ, ನಾನು ಬರ್ತೀನಿ, ಬಂದು ಕಲೆಕ್ಟರ್ ಆಗೇ ಆಗ್ತೀನಿ. ನಾನೊಂದು 2 ಮಿನಿಟ್ಸ್ ಬರ್ತೀನಿ. ಪುಟ್ಟಿ, ಇನ್ಮೇಲೆ ನಿನ್ಗೆ ಯಾವ ಸಮಸ್ಯೆನೂ ಬರಬಾರ್ದು ಕಂದ, ನೀನು ಆರಾಮಾಗಿರ್ಬೇಕು, ಚೆನ್ನಾಗಿರ್ಬೇಕು ನೀನು. ಹಾಯ್ ಆಕಾಶ್, ಯಾವಾಗ ಬಂದ್ರಿ? ಈಗಲೇ ಭೀಮಾ. ಒಬ್ಬರೇ ಬಂದ್ರಾ? ಇಲ್ಲ, ನಾನು ಜಯ ಆಂಟಿ ಬಂದ್ವಿ. ಬರ್ತಾ ಅವ್ರ ಎಲ್ಲ ವಿಷಯ ಹೇಳಿದ್ರು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಬನ್ನಿ ಆಕಾಶ್, ಒಳಗೆ ಹೋಗೋಣ. ಹಾಂ, ಊಟ ಮಾಡೋಣ. ಏ ನೀನು ಬಾರೋ. ನನಗೆ ಬೇಡ, ಮನೆಗೆ ಹೋಗಿ ಮಾಡ್ತೀನಿ. ನೀವು ಬನ್ನಿ ಆಕಾಶ್, ಅವನು ಯಾವಾಗಲೂ ಹಾಗೆ. ಹ್ಞೂ. ಹೊಟ್ಟೆ ತುಂಬಾ ತಿಂತಿದ್ಯೋ ಇಲ್ವೋ ಪುಟ್ಟಿ? ಲಕ್ಷ್ಮಿ, ಊಟ ತಿಂಡಿ ಸರಿಯಾಗಿ ಮಾಡ್ತಿದ್ದಾಳೆ ಅವಳು? ಮಾಡ್ತಿದ್ದಾಳೆ. ಅಯ್ಯೋ, ಅವಳಿಗೆ ಬೇಜಾರಾದ್ರೆ ಗರ ಬಡ್ದವ್ರ ತರ ಕೂತ್ಕೊಬಿಡ್ತಾಳಮ್ಮ, ಸರಿಯಾಗಿ ತಿನ್ನೋದಿಲ್ಲ. ಹೇಗಿದ್ದೀರಾ ಸುಂದ್ರಿ?
ನಿನ್ ಮದ್ವೆಗ್ ಹೋಗ್ಬೇಕಾದ್ರೆ ನಿನ್ ಜೊತೆ ಮೂಸಂಡಿ ಮೂತಿ ಅವ್ನ್ ಬಂದ್ನಲ್ಲ, ಅವನೆಲ್ಲೇ ಕಾಣಿಸ್ತಾನೆ ಇಲ್ಲ. ಅವನ ಹೆಸರೇನು? ಭೀಮ, ಭೀಮ ಪಾಂಡವ ಶ್ರೇಷ್ಠ. ಅವನಿಗೆ ಬೇಕಾದನ್ ಪಡ್ಕೊಂಡು ಅಭ್ಯಾಸ ಇದೆ ಅವನ್ಗೆ. ಸುಮ್ನಿರಿ ಆಂಟಮ್ಮ, ತಮಾಷೆ ಮಾಡ್ಬೇಡಿ. ಸುಳ್ಳು ಹೇಳದ್ನೇನು? ನನಗ್ ಗೊತ್ತಿರೋದನ್ನೇ ಹೇಳ್ತಿರೋದು. ಆಕಾಶ್ ನೀನೇ ಹೇಳಪ್ಪ, ಮಹಾಭಾರತದಲ್ಲಿ ಹೀಗೆ ತಾನೇ ನಡೆಯೋದು? ಹೌದ ಆಂಟಿ, ಮಾಧವನ್ ಜೊತೆ ಇದ್ದಿದ್ದಕ್ಕೆ ಆ ಭೀಮ ಗೆದ್ದ, ಈ ಭೀಮ ಮಾಧವಪುರ ಹೆಣ್ಣನ್ನೇ ಗೆದ್ದ. ಹಾಗೇಳು ಆಕಾಶ, ಒಂಟಿಯಾಗಿ ಇಲ್ಲಿಗೆ ಬಂದವನು ಜೋಡಿಯಾಗಿ ಬೆಂಗಳೂರಿಗೆ ಬರ್ತಿದ್ದಾನೆ. ಆಂಟಮ್ಮ ಅಂತೂ ಸಾಧಿಸ್ಬಿಟ್ಯಪ್ಪ ನೀನು. ಅಲ್ಲ, ಮೊದ್ಲೇ ನೀನ್ ನೋಡಕ್ ಅಷ್ಟಕ್ಕಷ್ಟೇ, ಆದ್ರೆ ಆ ಪ್ರೀತಿಲ್ ಸೋತೆ ಅಂತ ಬರ್ತಿದ್ಯಲ್ಲ, ಅಯ್ಯಪ್ಪ ನಿನ್ ಮುಖ ನೋಡಕ್ ಆಗ್ತಿರ್ಲಿಲ್ಲ. ಮನೆ ಮುಂದೆ ನೇತಾಕಿರ್ತಾರಲ್ಲ ದೃಷ್ಟಿಗೊಂಬೆ, ಹಾಗಿರ್ತಿದ್ದೆ. ನೋಡು, ಮತ್ತೆ ಆ ಭೀಮನ ನಾವ್ ನೋಡೋದೇ ಬೇಡ. ಆದ್ರೂ ಭಾರತಿನ ನೋಡಿದ್ರೆ ಸ್ವಲ್ಪ ಪಾಪ ಅನ್ಸುತ್ತೆ. ಯಾಕಂಟಮ್ಮ? ಯಾಕೆ ಅಂದ್ರೆ ದಿನಾ ನಿನ್ ಮುಖ ನೋಡ್ಬೇಕಲ್ಲೋ. ಆಂಟಮ್ಮ ಅತ್ತೆ, ಇವಾಗ ನಾನು ನಿಮ್ಮ ಅಳಿಯ ಅಲ್ವಾ, ಇವಾಗಾದ್ರೂ ನನಗೆ ಸಪೋರ್ಟ್ ಮಾಡಿ. ನನಗೂ ಸಪೋರ್ಟ್ ಮಾಡ್ಬೇಕು ಅಂತಾನೆ ಇದೆ ಅಳಿ ಅಂದ್ರೆ, ಆದ್ರೆ ಏನ್ ಮಾಡ್ಲಿ, ಇವ್ರು ಹೇಳಿದ್ ಕರೆಕ್ಟ್ ಆಗೇ ಇದೆಯಲ್ಲ. ಅದಕ್ಕೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಸುಮ್ನೆ ನಿಂತ್ಬಿಟ್ಟೆ. ಅಯ್ಯೋ, ಒಂದೊಳ್ಳೆ ಪಾಯಿಂಟ್ ಸಿಗ್ಲಿ, ಆಗ ನಾನು ಮಾತಾಡ್ತೀನಿ. ಅತ್ತೆ ನೀವು ಅವ್ರ ಪಾರ್ಟಿನೇ ಸೇರ್ಕೊಂಡ್ಬಿಟ್ರೆ ಪರವಾಗಿಲ್ಲ ಬಿಡಿ ಅಣ್ಣ, ಎಲ್ರು ಒಂದೇ ಟೀಮ್ ಆಗಿ ಹೋಗಿದ್ದಾರೆ. ಆಕಾಶ್ ನೀವು ನಗ್ತಾ ಇದ್ದೀರಾ? ನೀನ್ ಏನೇ ಹೇಳು ಭೀಮ, ನನ್ಗಂತೂ ತುಂಬಾ ಖುಷಿಯಾಗಿದ್ಯಪ್ಪ. ಕಂಜಾಜುಲೇಷನ್ ಕಣೋ, ಕಂಜಾಜುಲೇಷನ್. ಆಂಟಮ್ಮ ಅದು ಕಂಜಾಜುಲೇಷನ್ಸ್ ಅಲ್ಲ, ಕಂಗ್ರಾಜುಲೇಷನ್ಸ್. ಏ ನೀನ್ ಏನ್ ಬೇಕಾದ್ರೂ ಹೇಳ್ಕೊಳ, ಈ ಜಯಮ್ಮ ಟ್ರೆಂಡಿಂಗ್ ಅಲ್ಲೇ ಹೇಳೋದು, ನೀನ್ ಹೆಂಗ್ ಬೇಕಾದ್ರೂ ತಿಳ್ಕೋ ಹೋಗ್. ಅಂತ್ಕೊಳೋದೇನಿದೆ ಆಂಟಮ್ಮ, ಖುಷಿ ಆಗ್ತಾ ಇದೆ, ಎಲ್ಲ ನನ್ನ ತಂಗಿಯವನಿಂದನೇ ಸಾಧ್ಯ ಆಯ್ತು. ಅದನ್ನೇ ಕಡ ನಾನು ಹೇಳ್ತಿರೋದು, ನೀನು ಭೀಮ, ಇವಳು ನಿನ್ನ ಕಾಪಾಡೋ ಕೃಷ್ಣ ಪರಮಾತ್ಮಿಕೆ. ನಮ್ ಸುಂದ್ರಿ ಬೇಗ ಗುಣವಾದ್ರೆ ಸಾಕಪ್ಪ ನನ್ಗೆ. ನೀವೆಲ್ರೂ ಹೀಗ್ ನಗ್ನಗ್ತಾ ಇದ್ರೆ ನಾನು ತುಂಬಾ ಬೇಗ ಹುಷಾರಾಗ್ತೀನಮ್ಮ. ಹೌದು ಕಣೆ, ಖಂಡಿತ ಆಗ್ತೀಯ. ಸುಂದ್ರಿ, ನಮ್ಮ ಮನೆಗೆ ನೀನೊಂದ್ ತಿಂಗಳ್ ಬಂದ್ಬಿಡು, ನಿನ್ಗೇನ್ ಬೇಕೋ ಮಾಡ್ಕೊಡ್ತೀನಿ, ಚೆನ್ನಾಗ್ ತಿನ್ಸಿ ಬೇಗ ಗುಣ ಆಗೋ ಹಾಗೆ ಮಾಡ್ತೀನಿ. ಈಗ್ಲೂ ನನಗ್ ನೀನಂದ್ರೆ ತುಂಬಾ ಇಷ್ಟ, ನಿಜವಾಗ್ಲು, ಬಟ್ ಜಸ್ಟ್ ಆಸ್ ಅ ಫ್ರೆಂಡ್. ನಾನು ಇವಾಗ್ಲೂ ನಿನ್ನ ಎಷ್ಟೊಂದು ವಿಷಯಗಳಲ್ಲಿ ನಿನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡಿದ್ದೀನಿ. ನಿನ್ ಹಟ್ ಮಾರಿತನ, ನಿನ್ ಮಾತಾಡೋ ರೀತಿ, ನಿನ್ ನ್ಯಾಯವಾಗ್ ಮಾತುಗಳು, ನಿನ್ ಕೋಪದಲ್ಲಿ ಕೂಗಾಡೋ ರೀತಿ, ಪ್ರೀತಿ, ಪ್ರೋತ್ಸಾಹ, ಸ್ಫೂರ್ತಿ ಎಲ್ಲಾನು ನಿನ್ನಲ್ಲಿ ನೋಡಿದಷ್ಟು ಯಾರು ನೋಡಿಲ್ಲ. ಸುಂದ್ರಿ ನಿನ್ಗಂತೆ ಎಷ್ಟೋ ಜನ ಕಾಯ್ತಿದ್ದಾರೆ, ಅವ್ರಿಗೋಸ್ಕರ ಆದ್ರೂ ಎದ್ಬಾ, ನನ್ ಜೊತೆ ಜಗಳ ಆಡಕ್ಕಾದ್ರೂ ಎದ್ಬಾ. ಸುಂದ್ರಿ ಇಲ್ಲ ಅತ್ತೆ, ನಾನು ಬೆಂಗಳೂರಿಗೆ ಹೋಗ್ತೀನಿ, ನನಗಿಲ್ಲಿ ಯಾವ ಕೆಲಸನೂ ಇಲ್ಲ. ಯಾಕೆ ಹೀಗೆ ಮಾತಾಡ್ತಿದ್ಯಾ ಸುಂದ್ರಿ? ಅಮ್ಮ, ನನ್ನ ಕರಣ್ ವಿಷಯ ಅತ್ತೆಗೂ ಗೊತ್ತಾಗಿದೆ.
ಅಲ್ಲ ಲಕ್ಷ್ಮಿ ಅವರೇ, ಈ ವಿಷಯ ಎಲ್ಲ ನಿಮಗ್ ಗೊತ್ತು ಅಂತ ಕೇಳಿನೇ ನನ್ಗೆ ಆಶ್ಚರ್ಯ ಆಗ್ತಿದೆ. ಆದ್ರೂ ನೀವು ಸುಮ್ಮನೆ ಇದ್ದೀರಲ್ಲ. ಅಲ್ಲ, ಮಗಳು ಮಗಳು ಅಂತ ಬಾಯಿ ತುಂಬ ಕರ್ಸ್ಕೊಂಡ್ರು ಅತ್ತೆ ಅಂತ ತೋರಿಸ್ಬಿಟ್ರಲ್ಲಮ್ಮ. ಅದ್ ಹಾಗಲ್ಲ ಜಯಮ್ಮವ್ರೆ, ನನ್ನ ಪರಿಸ್ಥಿತಿ. ಅಲ್ಲಮ್ಮ, ಎಂತ ಪರಿಸ್ಥಿತಿ ಅಮ್ಮ ಅದು? ಇವಳು ಅನುಭವಿಸೋ ಪರಿಸ್ಥಿತಿಗಿಂತನ? ಅಲ್ಲ, ಈ ತರ ಅಂತ ಗೊತ್ತಾದ್ಮೇಲೆ ಏನು ಅಂತ ಪರಿಹಾರ ಕಂಡ್ಕೋಬೇಕಿತ್ತು. ಇಲ್ಲ, ಅದನ್ನ ಯಾರು ಪರಿಹರಿಸ್ತಾರೋ ಅವ್ರಿಗಾದ್ರೂ ತಿಳಿಸ್ಬೇಕಿತ್ತು. ಹೇಳೋ ಮನ್ಸಿದೆ, ಆದ್ರೆ ಕೇಳೋ ಧೈರ್ಯ ಯಾರಿಗೂ ಇಲ್ಲ ಜಯಮ್ಮವ್ರೆ. ಯಾರಿಗೇನು ಅನಾಹುತ ಆಗುತ್ತೋ ಅಥವಾ ಯಾರೇನು ಅನಾಹುತ ಮಾಡ್ತಾರೋ ಅನ್ನೋ ಭಯ ನನ್ನನ್ನು ಕಾಡ್ತಿದೆ. ನಿಮ್ಮಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲಮ್ಮ, ನೀವು ಎಲ್ಲಿಗೆ ಹೋಗಿ ಬಂದ್ರಿ? ನಾನು ಜಯಮ್ಮ ಅವ್ರ ಮನೆಗೆ ಹೋಗಿ ಸುಂದ್ರಿ ವಿಷಯ ತಿಳಿಸ್ದೆ, ಹಾಗೆ ಬರ್ತಾ ಆಫೀಸಿಂದ ಬರ್ತಾ ಇದ್ದೀನಿ. ಯಾಕೆ, ಅವ್ರಿಗೆ ಯಾರು ಇನ್ನ ವಿಷಯ ಹೇಳಿರ್ಲಿಲ್ವಾ? ಅಲ್ಲಿ ಎಲ್ಲರೂ ತುಂಬ ಟೆನ್ಷನಲ್ಲಿ ಇರ್ತಾರಲ್ವಾ, ಯಾರು ಅವ್ರಿಗೆ ಹೇಳಿಲ್ಲ ಅನ್ಸುತ್ತೆ. ಸಾಲದಕ್ಕೆ ಜಯಮ್ಮ ಒಂಟಿಯಾಗಿರ್ತಾರೆ. ಇಂಥ ವಿಚಾರಗಳು ಫೋನಲ್ಲಿ ಕೇಳಿದ್ಮೇಲೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಅವ್ರ ಜೊತೆ ಯಾರು ಇರ್ತಾರೆ ಹೇಳು? ಎಲ್ಲರೂ ಅದೇ ಥರ ಯೋಚನೆ ಮಾಡಿದ್ರೇನು, ಅದಕ್ಕೆ ಹೇಳಲಿಲ್ಲ. ನಾನು ಹೋಗಿ ಹೇಳ್ತಿದ್ದಾಗೆ ಅವ್ರು ತುಂಬ ಗಾಬರಿ ಆಗ್ಬಿಟ್ರು. ಈಗಲೇ ಹೊರಟು ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೊರಟೇ ಬಿಟ್ರು. ಓ ನಿಮ್ಮಿ, ನೀನಿವತ್ತು ನನ್ನ ರೂಮಲ್ಲೇ ಮಲ್ಕೊ, ಬಾ. ಬೇಡಮ್ಮ, ಕರಣ್ ಇಲ್ದೆ ಹೋದ್ರು ಅವ್ನ ಮೆಮೊರೀಸ್ ಎಲ್ಲ ಇದೇ ರೂಮಲ್ಲಿರುತ್ತೆ, ನಾನು ಇಲ್ಲೇ ಮಲ್ಕೋತೀನಿ. ಏನ್ ನಿಮ್ಮಿ, ನೀನು ನನ್ ಕರಣ್ ಯಾಕೆ ಹೀಗ್ ಮಾಡ್ತಿದ್ದಾನೆ ಅಂತ ಹೇಳಿದ್ಮೇಲೂ ನೀನ್ ಹೀಗ್ ಯೋಚನೆ ಮಾಡೋದು ಸರಿನಾ? ನಾನ್ ಹಾಗೆ ಯೋಚನೆ ಮಾಡ್ತಿಲ್ಲಮ್ಮ. ಸುಂದ್ರಿ ಮನೆಯವರು ನೋವಲ್ಲಿದ್ದಾರೆ, ಸುಂದ್ರಿನ ನೋಡ್ಕೊಳ್ಳೋದಕ್ಕೆ ಯಾರಾದ್ರೂ ಒಬ್ರು ಬೇಕು, ನಾನು ಒಪ್ಕೋತೀನಿ. ಬಟ್ ನಾನು ಇದೇ ಪರಿಸ್ಥಿತಿಲಿ ಇದ್ದೆ ಅವಾಗ. ಕರಣ್ ಯಾವತ್ತೂ ನನ್ನ ಜೊತೆ ಪೂರ್ತಿ ಇರಲೇ ಇಲ್ವಲ್ಲ ಅಮ್ಮ. ನಿಮ್ಮಿ, ಅವ್ರ ಮನೆಯವರು ಯಾವ ಪರಿಸ್ಥಿತಿಲಿ ಇದ್ದಾರೆ ಅಂತ ಇಲ್ಲಿರೋ ನಮ್ಗೆ ಗೊತ್ತಾಗುತ್ತೆ. ಕರಣ್ ಸುಂದ್ರಿನ ನೋಡ್ಕೋತಾ ಇದ್ದಾನೆ, ಅದೇ ನಮ್ಮ ಪುಣ್ಯ. ನಾಳೆ ನಿನ್ನ ಮಗುನ ಕಾಪಾಡೋದು. ನೀನು ಬೇಡದಿರೋ ಯೋಚನೆಗಳನ್ನ ಮಾಡಿ ಮನಸ್ಸನ್ನ ಕೆಡಿಸ್ಕೊಳಕ್ ಹೋಗ್ಬೇಡ. ಕರಣ್ ಬರ್ತಾನೆ, ನೀನ್ ಹೋಗ್ ಮಲ್ಕೋ, ಹೋಗು. ಅವನ್ ಇಲ್ಲಿ ನಿನಗ್ ಮಾತ್ರ ಕಂಡ, ಅಲ್ಲಿ ಊರಲ್ಲಿ ಬಂದವ್ರ ಮುಂದೆ ಸುಂದ್ರಿಗೂ ಕಂಡ. ಅವನಲ್ಲಿ ಗಂಡನಾಗಿ ಸೇವೆ ಮಾಡ್ತಿದ್ದನೋ ಅಥವಾ ಮಾನವೀಯತೆ ದೃಷ್ಟಿಯಿಂದ ಮಾಡ್ತಿದ್ದನೋ ನನಗಂತೂ ಗೊತ್ತಿಲ್ಲ. ಸರಿ ಭೀಮಾ, ನೀನೇ ಹೇಳು. ಪರವಾಗಿಲ್ಲ ಭಾರತಿ, ನೀನೇ ಹೇಳು. ಭೀಮಾ,
ನಾವು ತುಂಬಾ ಸಲ ಒಂದೇ ಸಮಯಕ್ಕೆ ಮಾತಾಡಿದ್ದೀವಿ ಅಲ್ವಾ? ಹೌದು, ಆದರೆ ಅವಾಗ ಪರಿಸ್ಥಿತಿ ಸರಿ ಇರಲಿಲ್ಲ, ಇವಾಗ ಹಾಗಿಲ್ಲ ಅಲ್ವಾ? ಇವಾಗೇನು? ಅವಾಗ ಬರೀ ನಿನ್ನ ಲವರ್ ಮಾತ್ರ, ಆದರೆ ಇವಾಗ ನಾನು ಹೆಂಡತಿ ಅಲ್ವಾ. ಲವ್ವರಾ? ನಾನು ಯಾವಾಗ ನಿನ್ನ ಹತ್ರ ಲವ್ ವಿಷಯ ಹೇಳಿದೆ? ನಾನು ಯಾವಾಗ ನಿನ್ನ ಲವರ್ ಆಗಿದ್ದೆ? ಅಯ್ಯೋ, ನಿನ್ನ ದೇವಸ್ಥಾನಕ್ಕೆ ಬಂದಾಗ ನಾನು ನಿನಗೆ ಪ್ರಪೋಸ್ ಮಾಡಿರಲಿಲ್ವಾ? ಅವಾಗ ನಾನು ಓಕೆ ಅನ್ನ? ಓಕೆ ಅನ್ನಲಿಲ್ಲ, ಬಟ್ ನಿನ್ನ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಿತ್ತು. ನಾನು ಬಾಯಿ ಬಿಟ್ಟು ಹೇಳದ್ನ? ಇಲ್ಲ. ಹಾಗಾದ್ರೆ ನೀನು ನನಗೆ ಮೊದಲು ಪ್ರಪೋಸ್ ಮಾಡಬೇಕು, ನನ್ನನ್ನು ಇಂಪ್ರೆಸ್ ಮಾಡಬೇಕು, ಅದಾದ್ಮೇಲೆ ನಾನು ನಿನ್ನ ಲವ್ ಮಾಡ್ತೀನೋ ಇಲ್ವೋ ಅನ್ನೋದನ್ನ ಹೇಳ್ತೀನಿ.